ನಮಸ್ಕಾರ. ನಾವು ಇವತ್ತು 6ನೇ ತರಗತಿ ಗಣಿತ ಅಭ್ಯಾಸ 2.2 ಪ್ರಶ್ನೆ 5 ನೋಡೋಣ. ಒಬ್ಬ ಟ್ಯಾಕ್ಸಿ ಚಾಲಕನು ಸೋಮವಾರ ತನ್ನ ಕಾರಿಗೆ 40 ಲೀಟರ್ ಪೆಟ್ರೋಲ್ ತುಂಬಿದನು. ಮರುದಿನ ಅವನು ತನ್ನ ಕಾರಿಗೆ 50 ಲೀಟರ್ ಪೆಟ್ರೋಲ್ ತುಂಬಿದನು. ಪೆಟ್ರೋಲ್ನ ದರ 1 ಲೀಟರ್ಗೆ 44 ರೂಪಾಯಿ ಆದರೆ ಅವನು ಪೆಟ್ರೋಲ್ಗಾಗಿ ಮಾಡಿದ ಒಟ್ಟು ಖರ್ಚು ಎಷ್ಟು? ನಾವು ಇದನ್ನು ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡಬೇಕು. ಫಸ್ಟ್ ಏನು ಮಾಡಬೇಕು, ಸೋಮವಾರ ತುಂಬಿದ ಪೆಟ್ರೋಲ್ ಎಷ್ಟು ಅಂತ ನೋಡ್ಕೊಳ್ಳೋಣ. 40 ಲೀಟರ್, ಇದು ಸೋಮವಾರ ತುಂಬಿದ ಪೆಟ್ರೋಲ್. ನಂತರ ಮಂಗಳವಾರ ತುಂಬಿದ ಪೆಟ್ರೋಲ್ ಎಷ್ಟು ಅಂತ ನೋಡ್ಕೊಳ್ಳೋಣ. ಮಂಗಳವಾರ ಅಂದರೆ ಮರುದಿನ ತುಂಬಿದ ಪೆಟ್ರೋಲ್. ಸೋಮವಾರ ತುಂಬಿದ ಪೆಟ್ರೋಲ್ 40 ಲೀಟರ್, ಮರುದಿನ ಅವನು ತನ್ನ ಕಾರಿಗೆ 50 ಲೀಟರ್ ತುಂಬಿದನು. ಅಂದರೆ ಮಂಗಳವಾರ ಅವನು ಎಷ್ಟು ಲೀಟರ್ ಪೆಟ್ರೋಲ್ ತುಂಬಿದನು? 50 ಲೀಟರ್. ನಮಗೆ ಒಟ್ಟು ಎಷ್ಟು ಪೆಟ್ರೋಲ್ ತುಂಬಿದನು ಅವನು? ಸೋಮವಾರ ಮತ್ತು ಮಂಗಳವಾರ ಸೇರಿ ಎಷ್ಟು? 40 + 50 90 ಲೀಟರ್ ಪೆಟ್ರೋಲ್ ತುಂಬಿದನು. ಒಟ್ಟು ತುಂಬಿದ ಪೆಟ್ರೋಲ್ ಎಷ್ಟು? 90 ಲೀಟರ್. 1 ಲೀಟರ್ಗೆ ಎಷ್ಟು? 1 ಲೀಟರ್ ಪೆಟ್ರೋಲ್ನ ದರ ಎಷ್ಟು? 44 ರೂಪಾಯಿ ಇಲ್ಲಿ ಕೊಟ್ಟಿದ್ದಾರೆ. 1 ಲೀಟರ್ಗೆ 44 ರೂಪಾಯಿ. ಹಾಗಾದರೆ ಅವನು ಮಾಡಿದ ಖರ್ಚು ಎಷ್ಟು? ಅಂದರೆ 90 ಲೀಟರ್ಗೆ ಎಷ್ಟು ಖರ್ಚು ಮಾಡಿದ್ದಾನೆ ಅವನು? ಆದ್ದರಿಂದ 90 ಲೀಟರ್ಗೆ ಮಾಡಿದ ಖರ್ಚು, 90 ಲೀಟರ್ ಪೆಟ್ರೋಲ್ಗೆ ಮಾಡಿದ ಖರ್ಚು ಎಷ್ಟು ಅಂತ ನೋಡೋಣ. 90 ಲೀಟರ್ಗೆ ಎಷ್ಟಾಗತ್ತೆ? 1 ಲೀಟರ್ಗೆ 44 ಅಂದರೆ 90 ಲೀಟರ್ಗೆ ಎಷ್ಟಾಗತ್ತೆ? 90 × 44 ಅಂದರೆ 90 × 44 40 + 4 ಅಂತ ಬ್ರೇಕ್ ಮಾಡ್ಕೊಳ್ಳೋಣ. ನಂತರ ಏನು ಮಾಡಬೇಕು, 90 × 40 + 90 × 4 90 × 40 ಎಷ್ಟಪ್ಪ? 9 × 4 ಎಷ್ಟು? 36. ಎಷ್ಟು ಸೊನ್ನೆಗಳಿವೆ? 2 ಸೊನ್ನೆ. 3600. 90 × 40 ಅಂದರೆ 3600. 90 × 4 ಅಂದರೆ 360. 9 × 4 36, 1 0 ಇದೆ 360. 3600 + 360 ಎಷ್ಟು? 3960 ರೂಪಾಯಿಗಳು ಅವನು ಖರ್ಚು ಮಾಡಿದ ಮೊತ್ತ ಎಷ್ಟು? 3960. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.